ನೆರೆಯ ಮಹಾರಾಷ್ಟ್ರದ ವಿವಿಧ ಜಲಾಶಯಗಳು ಸಂಪೂರ್ಣ ಭರ್ತಿಯಾದಾಗ ಒಮ್ಮೆಲೆ ನೀರು ಬಿಡುಗಡೆ ಮಾಡಿದರೆ ರಾಜ್ಯದಲ್ಲಿ ತೊಂದರೆಯಾಗುತ್ತದೆ. ಆದ್ದರಿಂದ ಹಂತ ಹಂತವಾಗಿ ನೀರು ಬಿಡುಗಡೆ ಮಾಡಬೇಕೆಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಅವರೂ ಕೂಡ ಒಪ್ಪಿಕೊಂಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದರು. ಮುಂಗಾರು ಮಳೆಯಿಂದ ತೊಂದರೆಗೊಳಗಾದ ಪ್ರದೇಶಗಳಲ್ಲಿ ಕೈಗೊಂಡಿರುವ ಕ್ರಮಗಳು ಹಾಗೂ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಚುಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ನಡೆದ ಚುಕ್ಕೋಡಿ ಉಪವಿಭಾಗ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಈ ವಿಷಯ ತಿಳಿಸಿದರು. ಹಂತ ಹಂತವಾಗಿ ನೀರು ಬಿಡುಗಡೆಗೆ ಮಹಾರಾಷ್ಟ್ರ ಸರ್ಕಾರ ಕೂಡ ಸಹಮತ ವ್ಯಕ್ತಪಡಿಸಿದೆ ಎಂದರು. ಪ್ರವಾಹ ಸಂದರ್ಭದಲ್ಲಿ ಹಾಗೂ ನಂತರದ ದಿನಗಳಲ್ಲಿ ವಿದ್ಯುತ್ ವ್ಯತ್ಯಯದಿಂದ ತೀವ್ರ ತೊಂದರೆ ಉಂಟಾಗುವುದರಿಂದ ತುರ್ತು ದುರಸ್ತಿಗೆ ಅನುಕೂಲವಾಗುವಂತೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಟಿಸಿ ದುರಸ್ತಿ ಕೇಂದ್ರಗಳನ್ನು ಆರಂಭಿಸಲು ತಕ್ಷಣವೇ ಲೈಸೆನ್ಸ್ ನೀಡಬೇಕೆಂದು ಹೆಸ್ಕಾಂ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿಗಳು ಸೂಚನೆ ನೀಡಿದರು. ನದಿ ತೀರದ ಪ್ರದೇಶಗಳನ್ನು ಹೊಂದಿರುವ ಚುಕ್ಕೋಡಿ ಉಪವಿಭಾಗದಲ್ಲಿ ಖಾಲಿ ಇರುವ ಹೆಸ್ಕಾಂ ಅಧಿಕಾರಿ ಹುದ್ದೆಗಳಿಗೆ ಅಧಿಕಾರಿಗಳನ್ನು ನಿಯೋಜಿಸಬೇಕು. ಪ್ರವಾಹ ಸಂದರ್ಭದಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಕುಡಿಯುವ ನೀರು ಪೂರೈಕೆ, ನೀರಾವರಿ ಸೇರಿದಂತೆ ಅನೇಕ ಸಮಸ್ಯೆಗಳು ಉದ್ಭವಿಸಲಿವೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸೂಕ್ತ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನದಿ ತೀರದ ಗ್ರಾಮದ ಜನರಿಗೆ ಆದ್ಯತೆ ಮೇರೆಗೆ ಲಸಿಕೆಗೆ ಶಾಸಕ ಗಣೇಶ್ ಹುಕ್ಕೇರಿ ಒತ್ತಾಯ. ಪ್ರವಾಹದಿಂದ ಬಾಧಿತಗೊಳ್ಳುವ ಗ್ರಾಮಗಳಲ್ಲಿ ಆದ್ಯತೆ ಮೇರೆಗೆ ಕೋವಿಡ್ ನಿರೋಧಕ ಲಸಿಕೆ ನೀಡಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ತಕ್ಷಣವೇ ಆರಂಭಿಸಲು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಗಣೇಶ್ ಹುಕ್ಕೇರಿಯವರು ಸಚಿವರನ್ನು ಒತ್ತಾಯಿಸಿದರು. ಪ್ರವಾಹದಿಂದ ಬಾಧಿತಗೊಳ್ಳುವ ಗ್ರಾಮಗಳಲ್ಲಿ ಆದ್ಯತೆ ಮೇರೆಗೆ ಕೋವಿಡ್ ಲಸಿಕೆ ನೀಡಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ ಸಚಿವ ಗೋವಿಂದ ಕಾರಜೋಳ, ಇನ್ನೂ ಹೆಚ್ಚಿನ ಲಸಿಕೆ ಪೂರೈಕೆಗೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಕೋವಿಡ್ ಪ್ರಯೋಗಾಲಯ ತಕ್ಷಣ ಆರಂಭಿಸಲು ಸೂಚನೆ. ಚುಕ್ಕೋಡಿಯಲ್ಲಿ ಕೋವಿಡ್ ಪರೀಕ್ಷಾ ಪ್ರಯೋಗಾಲಯವು 3-4 ದಿನಗಳಲ್ಲಿ ಸ್ಥಾಪಿಸಬೇಕೆಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಚಿವ ಗೋವಿಂದ ಕಾರಜೋಳ ಸೂಚನೆ ನೀಡಿದರು. ಪ್ರತಿ ವರ್ಷ ಪ್ರವಾಹ ಬರುವುದು ಸಹಜ. ಈ ಬಾರಿ ಆರಂಭದಲ್ಲಿಯೇ ಜಾಸ್ತಿ ಮಳೆಯಾಗಿದ್ದರಿಂದ ಬಹಳಷ್ಟು ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ವಿಧಾನ ಪರಿಷತ್ತಿನ ಸರ್ಕಾರದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ನೆರೆಯ ರಾಜ್ಯದ ಅಧಿಕಾರಿಗಳ ಜೊತೆ ಸಮನ್ವಯದಿಂದ ಪ್ರವಾಹ ಸ್ಥಿತಿ ನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿ ಹೇಳಿದರು. ನದಿ ತೀರದ ಗ್ರಾಮಗಳಲ್ಲಿ ಕೆಲವು ಕಡೆ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ತುರ್ತು ಸಂದರ್ಭದಲ್ಲಿ ತಕ್ಷಣವೇ ಸ್ಥಳಾಂತರಕ್ಕೆ ಅನುಕೂಲವಾಗುವಂತೆ ಆಯಾ ಗ್ರಾಮದಲ್ಲಿ ಬೋಟ್ ಸಜ್ಜಾಗಿಟ್ಟಿರಬೇಕೆಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಪ್ರವಾಹ ಸಂದರ್ಭದಲ್ಲಿ ಜನರನ್ನು ಸ್ಥಳಾಂತರಿಸಿ ತಾತ್ಕಾಲಿಕ ವಸತಿ ಕಲ್ಪಿಸಲು ಶಾಶ್ವತ ಕಟ್ಟಡ ನಿರ್ಮಾಣಕ್ಕೆ ಅವಕಾಶಗಳಿದ್ದು ಈ ಬಗ್ಗೆ ಪರಿಶೀಲಿಸಬೇಕೆಂದು ಮಹಾಂತೇಶ್ ಕವಟಗಿಮಠ್ ತಿಳಿಸಿದರು. ಸಭೆಯಲ್ಲಿ ಜವಳಿ ಮತ್ತು ಕೈಮಗ್ಗ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವ ಶ್ರೀಮಂತ್ ಪಾಟೀಲ್, ರಾಜ್ಯಸಭಾ ಸದಸ್ಯ ಎರನ್ನ ಕಡಾಡಿ, ಶಾಸಕ ಮಹೇಶ್ ಕುಮಟೋಳಿ, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದರ್ಶನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಡಿಡಿಪಿಐ ಗಜಾನನ್ ಮನ್ನಿಕೇರಿ, ಡಿವೈಎಸ್ಪಿ ಮನೋಜ್ ನಾಯಕ್ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟ್ರ ನೀರಾವರಿ ಮಂತ್ರಿ ಕರೆದು ಈಗಾಗಲೇ ಸಭೆ ಮಾಡಿದ್ವಿ. ಆ ಸಭೆಯಲ್ಲೂ ಕೂಡ ನಿರ್ಣಯ ಆಗಿದೆ. ಒಂದೇ ಸಾರಿ ಮೇಲ್ಭಾಗದಲ್ಲಿರ್ತಕ್ಕಂಥ ಜಲಾಶಯ ಕೊಯ್ನಾ ಆಗಿರ್ಬೋದು, ಇನ್ನುಳಿದ ಜಲಾಶಯಗಳಾಗಿರ್ಬೋದು, ಅಲ್ಲಿಂದ ಒಮ್ಮೆಲೆ ನೀರು ಬಿಡಬಾರ್ದು, ಹಂತ ಹಂತವಾಗಿ ಬಿಟ್ಕೋತಾ ಹೋಗಬೇಕು, ಇರ್ದಿದ್ರೆ ಪ್ರವಾಹ ಆಗಿ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಿರ್ಣಯ ಆಗಿದೆ. ಅವ್ರು ಒಪ್ಕೊಂಡಿದ್ದಾರೆ ತಾತ್ವಿಕವಾಗಿ. ಮತ್ತು ಬೆಳಗಾವಿ ಜಿಲ್ಲೆಗೆ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಸಲುವಾಗಿ ಬೇಸಿಕ್ ಕಾಲದಲ್ಲಿ 4 TMC ಅವ್ರು ನಮಗೆ ಕೊಯ್ನಾದಿಂದ ಕೊಡಬೇಕಾಗ್ತದೆ. ನಾವು ಇಂಟರ್ನ್ ಆಲ್ಮಟ್ಟಿ ಬ್ಯಾಕ್ ವಾಟರ್ದಿಂದ ಜತ್ತ ತಾಲೂಕದ ಸುಮಾರು 40 ಹಳ್ಳಿಗಳಿಗೆ, ನಮ್ಮ ಬಾರ್ಡರ್ದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ನಾವು 4 TMC ಕೂಡಲಿಕ್ಕೆ ತಾತ್ವಿಕವಾಗಿ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ನಮ್ಮವರ ಮಧ್ಯೆ ಅಗ್ರಿಮೆಂಟ್ ಆಗಬೇಕಾಗ್ತದೆ. ಅದನ್ನು ಯಾವ ರೀತಿ ಪ್ರಾಜೆಕ್ಟ್ಗಳನ್ನು ನಾವು ಅನುಷ್ಠಾನಗೊಳಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಟೆಕ್ನಿಕಲ್ ಆಫೀಸರ್ಸ್ ಏನಿರ್ತಾರೆ, ನೀರಾವರಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ, ಅವರು ಆ ಕೆಲಸ ಮಾಡ್ತಾರೆ. ಇನ್ನೂ ಪ್ರವಾಹ ಸ್ಟಾರ್ಟ್ ಆಗಿಲ್ಲ. ಒಂದು ನಿಮಿಷ ನಾನು ಅದಕ್ಕಾಗಿ ಏನು ಹೇಳಿದೆ ನಿಮ್ಗೆ,
ಎಲ್ಲ ಮಾಹಿತಿನೂ ಡಾಟಾ ಕಲೆಕ್ಟ್ ಮಾಡಿ ನಿಮಗೆ ಪೋರ್ಟಲ್ಲಲ್ಲಿ ಎವ್ರಿಡೇ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಎವ್ರಿಡೇ ಬೆಳಗ್ಗೆ ನಿಮಗೆ 10 ಗಂಟೆ ಒಳಗೆ ಎಲ್ಲರಿಗೂ ಮಾಹಿತಿಯನ್ನು ಸಿಗುವ ಹಾಗೆ ಮಾಡಿದೆ. ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಲಿಕ್ಕೆ ಮತ್ತು ಜನ ಜಾನುವಾರುಗಳಿಗೆ ನೆರವಾಗಲಿಕ್ಕೆ ನಾವು ಮುಂಜಾಗ್ರತ ಕ್ರಮಗಳನ್ನು ತಗೊಳ್ಳಿಕ್ಕೆ ಈಗಾಗಲೇ 3 ಮೀಟಿಂಗ್ಗಳನ್ನ ಮಾಡಿದ್ವಿ ಬೆಳಗಾವಿಯಲ್ಲಿ. ಇವತ್ತು ಚಿಕ್ಕೋಡಿಯಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋದರಿಂದ ಚಿಕ್ಕೋಡಿಯಲ್ಲಿ ಕೂಡ ಮಾಡಿದೆ. ಚಿಕ್ಕೋಡಿಯಲ್ಲೇ ಜಾಸ್ತಿ ಪ್ರವಾಹದಿಂದ ತೊಂದರೆ ಆಗ್ತಕ್ಕಂಥದ್ದು 168 ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವ್ಯಾವಾಗ ಅವಶ್ಯಕತೆ ಬೀಳ್ತದೆ ಅವತ್ತು ಓಪನ್ ಮಾಡ್ತಾರೆ. ಅದೇ ರೀತಿಯಾಗಿ ಜಾನುವಾರುಗಳನ್ನ ರಕ್ಷಣೆ ಮಾಡಲಿಕ್ಕೆ 168 ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತ ಹೇಳಿದ್ವಿ. ಮೇವು ಮತ್ತು ಲಸಿಕೆ ಇನ್ನಿತರ ವ್ಯವಸ್ಥೆ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಕೂಡ ಕ್ರಮ ತಗೊಂಡಿದ್ವಿ. ಈಗಾಗಲೇ ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. 27 ಬೋಟ್ಗಳಿದ್ದಾವೆ ನಮ್ಮ ಹತ್ರ. 27 ಬೋಟ್ಗಳಲ್ಲಿ ಜನರನ್ನ ಮತ್ತು ಜಾನುವಾರುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಸಂಕಷ್ಟ ಕಾಲದಲ್ಲಿ ಉಪಯೋಗ ಮಾಡಲಿಕ್ಕೆ ರೆಡಿ ಇಟ್ಟದ. ಅವಕ್ಕೆಲ್ಲಕ್ಕೂ ಕೂಡ ಆಪರೇಟರ್ಗಳನ್ನು ನೇಮಕ ಮಾಡಿಕೊಳ್ಬೇಕಂತ ಹೇಳಿದ್ದೀನಿ. 3 ತಿಂಗಳು ಅಥವಾ 4 ತಿಂಗಳ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಟೆಂಪ್ರರಿಯಾಗಿ ತಗೊಂಡು ಅವ್ರನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಮತ್ತು 27 ಬೋಟ್ಗಳಲ್ಲಿ 4 NDRF ಮತ್ತು SDRFನಿಂದ ಬರ್ತಾ NDRF ತಂಡದಿಂದ ಬರ್ತಕ್ಕಂಥದ್ದು 23 ನಮ್ಮ ಇಲಾಖೆಯಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಿದ್ದ. ಅದಲ್ಲದೇ ಜನಗಳಿಗೆ ಬೇಕಾಗ್ತಕ್ಕಂಥ ಔಷಧೋಪಚಾರ ಬಗ್ಗೆನೂ ಕೂಡ ನೋಡಿದ್ವಿ. ಔಷಧ ಸ್ಟಾಕ್ ಇಡಲಿಕ್ಕೆ ಹೇಳಿದ್ವಿ. ಸಿಬ್ಬಂದಿ ನೇಮಕಾತಿ ಕೂಡ ಡಾಕ್ಟರ್ಸು ಮತ್ತು ವೈದ್ಯಕೀಯ ಹೆಲ್ತ್ ವರ್ಕರ್ಸು ನಮ್ಮ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ. ಅದು ಅಲ್ಲದೇ ಸುಮಾರು 5 ಲಕ್ಷ ಜನರಿಗೆ 27 ಬೋಟ್ಗಳಿದ್ದಾವೆ ನಮ್ಮ ಹತ್ರ. 27 ಬೋಟ್ಗಳಲ್ಲಿ ಜನರನ್ನ ಮತ್ತು ಜಾನುವಾರುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಸಂಕಷ್ಟ ಕಾಲದಲ್ಲಿ ಉಪಯೋಗ ಮಾಡಲಿಕ್ಕೆ ರೆಡಿ ಇರ್ತದೆ. ಅವಕ್ಕೆಲ್ಲಕ್ಕೂ ಕೂಡ ಆಪರೇಟರ್ಗಳನ್ನು ನೇಮಕ ಮಾಡಿಕೊಡ್ಬೇಕಂತ ಹೇಳಿದೆ. 3 ತಿಂಗಳು ಅಥವಾ 4 ತಿಂಗಳು ಮಟ್ಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮುಖ್ಯ ನಾಯಕರ ಮುಂದೆ, ದೇಶದ ಪ್ರಧಾನಮಂತ್ರಿಗಳ ಮುಂದೆ, ಹೋಮ್ ಮಿನಿಸ್ಟರ್ ಮುಂದೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ, ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಮಾಡತಕ್ಕಂಥ ಯಾವುದೇ ಅಜೆಂಡಾ ನಮ್ಮ ಮುಂದಿಲ್ಲ. ಪೂರ್ಣ ಅವಧಿಗೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇರ್ತಾರಂತ.